ಆಧುನಿಕ ಜಗತ್ತಿನ ಜನತೆ ವಿಭಿನ್ನ ಅಭಿರುಚಿಗೆ ಮನಸೋತು ಅವೈಜ್ಞಾನಿಕ ಅಪಾಯಕಾರಿ ಆಹಾರಗಳನ್ನು ದಿನನಿತ್ಯ ಪ್ರಸಾದದಲ್ಲಿ ಬಳಸುತ್ತಿದ್ದು, ವಿಪರೀತ ಪ್ರಸಾದದ ವೈವಿಧ್ಯತೆಯಿಂದ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಚಲಚಟ್ಟಿ ಖಾನಾವಳಿ ಜೋಳದ ರೊಟ್ಟಿ ಬಂಡಿ ಪಲ್ಯ ಖಾನಾವಳಿ ಖಾರ ಚಟ್ನಿ ಶೇಂಗಾ ಹಿಂಡಿ ಖಾನಾವಳಿ ಶೇಂಗಾ ಒಳಗೆ ಹಸುವಿನ ತುಪ್ಪ ಖಾನಾವಳಿ ಮೊಳಕೆ ಕಾಳು ಗಟ್ಟಿ ಮೊಸರು ಖಾನಾವಳಿ ಆರೋಗ್ಯ ಆಯುಷ್ಯ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಅಡುಗೆ ಕೋಣೆಯ ನಿಯಮ ನಿಬಂಧನೆಗಳು. ಪ್ರಸಾದ ತಯಾರಿಸುವ ಶರಣ ಶರಣೆಯರು ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಹಣೆಗೆ ವಿಭೂತಿ ಧರಿಸಿಕೊಂಡು ಲಿಂಗ ಪೂಜೆ ಮುಗಿಸಿ ಪ್ರಸಾದ ಕೋಣೆಯನ್ನು ಪ್ರವೇಶಿಸಬೇಕು. ಶರಣ ಶರಣೆಯರು ಪ್ರಸಾದ ತಯಾರಿಸುವ ಮುನ್ನ ಬಸವಾದಿ ಶರಣರನ್ನು ದೇಹಾರೋಗ್ಯ ದೀರ್ಘಾಯಸ್ಸು ನೀಡುವಂತೆ ಪ್ರಾರ್ಥಿಸುತ್ತಾ ಪ್ರಸಾದ ತಯಾರಿಕೆಯಲ್ಲಿ ತೊಡಗಬೇಕು. ಪ್ರತಿದಿನ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಕತ್ತರಿಸುವ ಮುಂಚೆ ತೊಳೆದು ಬಳಸಬೇಕು ಹಾಗೂ ದಿನನಿತ್ಯ ಅಡುಗೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುವ ಪೌಷ್ಟಿಕ ಸಿರಿಧಾನ್ಯಗಳನ್ನು ಬಳಸಬೇಕು. ದಿನನಿತ್ಯದ ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಮತ್ತು ಕಾಯಿ ಪಲ್ಯಗಳು ಹಾಗೂ ಚಟ್ನಿ ಪುಡಿಗಳನ್ನು ಬಳಸಬೇಕು. ಪ್ರಸಾದ ತಯಾರಿಸಿದ ನಂತರ ಪಾತ್ರೆಯನ್ನು ಮುಚ್ಚಿ ಪಾತ್ರೆಗೆ ವಿಭೂತಿ ಧಾರಣೆ ಮಾಡಿ ಈ ದಿನದ ಪ್ರಸಾದವನ್ನು ನೀಡಿದ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಊಟವನ್ನು ಪ್ರಸಾದವೆಂದು ಕರೆಯಬೇಕು. ಪ್ರಸಾದ ಸ್ವೀಕರಿಸುವ ಮುನ್ನ ಹಣೆಗೆ ವಿಭೂತಿ ಧರಿಸಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಸೇವಿಸಬೇಕು. ಒಂದು ಅಗಳು ಅನ್ನವನ್ನು ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟೇ ಆಹಾರವನ್ನು ನೀಡಿಸಿಕೊಂಡು ಸೇವಿಸಬೇಕು. ಕೊನೆಯಲ್ಲಿ ಪ್ರಸಾದ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆದು ಆ ನೀರನ್ನು ಸಹ ಪ್ರಸಾದ ರೂಪದಲ್ಲಿ ಸೇವಿಸಬೇಕು ಹಾಗೂ ಹೆಚ್ಚಾಗಿ ಪ್ರಸಾದ ತಯಾರಿಸಿ ತಂಗಳು ಮಾಡಿಕೊಂಡು ಸೇವನೆ ಮಾಡಬಾರದು. ಆಹಾರವು ಪ್ರೋಟೀನ್ ಯುಕ್ತ ರುಚಿಯುಕ್ತ ಸಮತೋಲನವಾಗಿರಬೇಕು. ಯಾಕೆಂದರೆ ಆಹಾರವು ಪ್ರಾಣವಾಗಿ ರಕ್ತವಾಗಿ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಅಂದ್ರೇನೆ ಒಂದು ವಿಶೇಷ. ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದರೆ ಹೀಗೆ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರೆತಿರಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ.
ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸುಮಾ ಕೊಟ್ರೇಶ್ ಅವರು ಸಿಂಧೂರಿಂದ ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಸುಮಾ ಅವರೇ, ನಮ್ಮ ಖಾನಾವಳಿಗೆ ನಿಮ್ಗೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಸುಮಾ, ಇವತ್ತು ಸಿಂಧೂರಿಂದ ಬಂದು ಏನ್ ಅಡುಗೆ ಮಾಡ್ತಾ ಇದ್ದೀರಾ? ಇವತ್ತು ಅಲಸಂದಿ ಕಾಳಿನ ಪಾಯಸ ಮಾಡ್ತಾ ಇದ್ದೀನಿ. ಹೌದಾ? ಏನೆಲ್ಲ ಸಾಮಗ್ರಿಗಳು ಬೇಕಿದ್ದಕ್ಕೆ? ಅಲಸಂದಿ ಕಾಳು, ಬೆಲ್ಲ, ಬಾದಾಮಿ, ಏಲಕ್ಕಿ, ಒಣಶುಂಠಿ, ತುಪ್ಪ, ಒಣಕೊಬ್ಬರಿ, ದ್ರಾಕ್ಷಿ, ಹಾಲು. ಓಕೆ, ಇದಿಷ್ಟು ಅಲಸಂದೆ ಕಾಳಿನ ಪಾಯಸ ಅಂತ ಹೇಳಿದ್ರಲ್ಲ, ಇದನ್ನ ಅಲಸಂದೆ ಕಾಳನ್ನ ಏನ್ ಯಾವ ತರ ಈ ತರ ಪುಡಿ ಪುಡಿ ಮಾಡಿದಿರಲ್ಲ, ಅಂದ್ರೆ ಸ್ವಲ್ಪ ತರಿ ತರಿಯಾಗಿ ಹೇಗೆ ಮಾಡ್ಕೊಂಡಿದ್ದೀರಾ ಸುಮ್ಮ ಇದನ್ನ? ಹೌದು ಮೇಡಮ್, ಇದನ್ನ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಎಲ್ಲ ಸಿಪ್ಪೆ ಅಲಸಂದೆ ಕಾಳನ್ನ ಹುರ್ಕೋಬೇಕು. ಹುರ್ಕೋಬೇಕು ಮೊದ್ಲು ಅಲಸಂದಿ ಕಾಳನ್ನ ಕೆಂಪಾಗಿ ಹುರ್ಕೊಂಡ್ಬಿಟ್ಟು ಈ ತರ ಸಿಪ್ಪೆ ತರ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಸಿಪ್ಪೆ ತೆಗ್ದ್ರಿ ಮರದಲ್ಲಿ ಒಂಥರ ಮಾಡಿದ್ರೆ ಎಲ್ಲ ಸಿಪ್ಪೆ ಎಲ್ಲ ಒಟ್ಟಾರೆ ಮನೆಯಲ್ಲೇ ಚೆನ್ನಾಗಿ ಮಾಡ್ಕೊಂಡು ಪುಡಿ ಮಾಡ್ಕೊಂಡಿದ್ದೀರಾ ತರಿ ತರಿಯಾಗಿ ಸ್ವಲ್ಪ ದೊಡ್ಡ ಪೀಸ್ ಅಲ್ವಾ? ಓಕೆ, ಸೊ ಶುರು ಮಾಡೋಣ ಅಲ್ಲ. ಏನ್ ಬೇಕು ಇವಾಗ ಫಸ್ಟ್ಗೆ? ಮೊದಲಿಗೆ ಕುಕ್ಕರ್ ಕೊಡಿ ಮೇಡಮ್. ಕುಕ್ಕರಾ? ಓಕೆ, ಒಲೆ ಹಚ್ಕೊಂಡ್ಬಿಡ್ತೀರಾ? ಫಸ್ಟ್ ಇದೇನಿದು ಬೇಯಿಸ್ಕೊಳ್ಳೋದಾ? ಹಾ ಮೇಡಮ್. ಸ್ವಲ್ಪ ನೀರು ಕೊಡಿ ಮೇಡಮ್. ನೀರು ಎಷ್ಟು ನೀರು ಹಾಕೊಳ್ಳೋದು? ಇದು ಒಂದು ಕಪ್ ಇಷ್ಟು ಹಾಕ್ತೀರಾ ಮಾಡೋದಕ್ಕೆ? ಹಾ ಮೇಡಮ್, ಇದು ಒಂದು ಬಟ್ಲಿಗೆ ಎರಡು ಬಟ್ಲು ನೀರು ಹಾಕ್ಬೇಕು. ಓಕೆ, ಸೊ ನೀವು ಎರಡು ಬಟ್ಲು ಕಣ್ಣಳ್ತಲ್ಲೇ ಹಾಕ್ಬಿಡ್ತೀರಾ? ಹಾ ಮೇಡಮ್. ಮತ್ತೆ ಇದು ಎಲ್ಲಿದು? ನಿಮ್ಮೂರ್ ಕಡೆದ ಸಿನ್ನೂರಿದ ಇದು ಈ ಅಡುಗೆ? ಇಲ್ಲ ಮೇಡಮ್, ಇದು ಅಮ್ಮನ ಮನೆ ಅಡುಗೆ ಮೇಡಮ್. ಇದು ಅಮ್ಮನ ಮನೆಯಲ್ಲಿ? ಬಳ್ಳಾರಿ ಡಿಸ್ಟಿಕ್ ಹಗರಿಬೊಮ್ಮನಹಳ್ಳಿ ಮೇಡಮ್. ಹಗರಿಬೊಮ್ಮನಹಳ್ಳಿ. ಓಕೆ, ಈಗ ಸಿನ್ನೂರಿಗೆ ಬಂದು ಎಷ್ಟು ವರ್ಷ ಆಯ್ತು ಹಾಗಾದ್ರೆ? ನಾನು ಬಂದು 6 ವರ್ಷ ಆಯ್ತು ಮೇಡಮ್. ಹೌದಾ? ಮದುವೆಗೆ 6 ವರ್ಷ ಆಯ್ತಾ? ಹಾ ಮೇಡಮ್. ಏನು ಬೇಕು? ಇದು ಕೊಡಿ. ತಗೊಳ್ಳಿ. ಸೊ ಎರಡು ನೀರು ಹಾಕಿ ಅದನ್ನು ಕುಕ್ಕರಲ್ಲಿ ಬೇಯಿಸೋಕಿಡೋದಾ? ಇದು ಹುರಿದಿರೋದೇನಕ್ಕೆ? ಸ್ವಲ್ಪ ಘಮ ಬರಲಿ, ಪರಿಮಳ ಬರಲಿ ಅಂತನಾ? ಇಲ್ಲ ಮೇಡಮ್, ಅದು ಬೇಯಿಲ್ಲ ಮೇಡಮ್. ಇದು ಹಸಿದು ಹಾಕಿದ್ರೆ ಚೆನ್ನಾಗಿ ಬೇಯಿಲ್ಲ, ಆಮೇಲೆ ವಿಷ ವಿಷ ಬರುತ್ತೆ ಮೇಡಮ್. ಅಂದರೆ ಕಹಿ ಆಗುತ್ತೆ? ಕಹಿ ಆಗುತ್ತೆ, ಅದಕ್ಕೋಸ್ಕರ ಹುರ್ಕೊಂಡು ಸಿಪ್ಪೆ ತಗೊಳ್ಳೇಬೇಕು ಅಲಸಂದೆ. ಮೇಡಮ್ ನಂತರ ಮಿಕ್ಸಿ ಕೊಡಿ, ಮಿಕ್ಸಿ ಜಾರಿ ಕೊಡಿ. ಮಿಕ್ಸಿ ಜಾರ? ಚಿಕ್ಕದ್ ಸಾಕ? ಹಾ ಸಾಕು ಮೇಡಮ್. ಏನ್ ಹಾಕ್ತಾ ಇದ್ದೀರಾ? ಏಲಕ್ಕಿ ಹಾಕ್ತಾ ಇದೆ ಮೇಡಮ್. ಇದು ಸಿಪ್ಪೆ ಸಮೇತ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಬರುತ್ತೆ. ಹೌದಾ? ಓಕೆ. ಸರಿ, ಎಷ್ಟು ಹಾಕಿದ್ರಿ? ಒಂದೆರಡು? ಎರಡು ಎರಡು. ಒಣಶುಂಠಿ ಕೊಡಿ ಮೇಡಮ್. ತಗೊಳ್ಳಿ. ಇದು ಸ್ವಲ್ಪ ಅರ್ಧ ಸ್ಪೂನ್. ಅರ್ಧ ಸ್ಪೂನ್ ಸಾಕಾಗತ್ತಾ? ಇದಕ್ಕೆ ಒಣಶುಂಠಿನೇ ಹಾಕ್ಬೇಕಾ? ಹಾ ಮೇಡಮ್, ಘಮ ಆಡುತ್ತೆ ಮೇಡಮ್. ಇಲ್ಲಾಂದ್ರೆ ಕೆಲವೊಂದ್ಸತಿ ಪಾಯಸಗಳಿಗೆ ಶುಂಠಿ ಎಲ್ಲ ಹಾಕಲ್ಲ ಅಲ್ವಾ? ಇದು ಸ್ವಲ್ಪ ಬೇರೆ ತರ. ಒಂದು ಸ್ಪೂನು ಒಣ ಕೊಬ್ಬರಿ ಹಾಕ್ಬೇಕು. ಹ್ಮ್ ಸರಿ. ಇದು ಅಮ್ಮ ಕಲ್ಸ್ಕೊಟ್ಟಿದ್ದ ಇದು? ಹೌದಾ? ಇಷ್ಟೇನಾ? ಶುಂಠಿ, ಏಲಕ್ಕಿ ಮತ್ತೆ ಒಣಕೊಬ್ಬರಿ. ಹಾಗೆ ಪುಡಿ ಮಾಡೋದಾ ಅಥವಾ ನೀರ್ ಹಾಕ್ಬೇಕಾ? ಏನು? ಇಲ್ಲ ಮೇಡಮ್, ಹಂಗೆ ಪುಡಿ ಮಾಡಿ. ಒಂದು ಪುಡಿ ತರ ಹಾಕ್ಬೇಕಲ್ವಾ? ಸರಿ. ಸಾಕ ನೋಡಿ, ಸಾಕು ಸಾಕು. ತೀರಾ ಸಣ್ಣಕ್ ಬೇಡ ಮೇಡಮ್. ಒಂದ್ ಸ್ವಲ್ಪ ಬಾಯಿಗೆ ಸಿಗಂಗಿರ್ಬೇಕಾದ. ಓ, ಬಾಯಿಗೆ ಸಿಗ್ಬೇಕಾ? ಸೊ ಸ್ವಲ್ಪ ಸಿಗ್ಬೇಕು. ಸರಿ, ಓಕೆ. ಮತ್ತೆ ನಂತರ ಒಂದು ಪಾತ್ರೆ ಕೊಡಿ ಮೇಡಮ್, ಪಾಕ ಮಾಡ್ಕೋಬೇಕು ಇವಾಗ. ಈಗ ಬೆಲ್ಲದ ಪಾಕ ಪಾಯಸಕ್ಕೆ. ಪಾಯಸಕ್ಕೆ ಇದು ಒಲೆ ಹಚ್ಕೊಂಬಿಡಿ, ಮತ್ತೆ ಪಾತ್ರೆ ಇಟ್ಟರಾಯ್ತು. ಮತ್ತೆ ನೀವೇನ್ ಮಾಡ್ತಾ ಇದ್ದೀರಾ ಸುಮಾ? ಮೇಡಮ್ ನಾನು ಇವಾಗ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹೌದಾ? ಸ್ವಲ್ಪ ನೀರು ಕೊಡಿ ಮೇಡಮ್. ಇದು ಒಂದು ಬಟ್ಲು ಬೆಲ್ಲಕ್ಕೆ ಮೇಡಮ್, ಎರಡು ಬಟ್ಲು ನೀರು ಹಾಕ್ಬೇಕು. ಸರಿ. ಸೊ ಎಲ್ಲ ನಿಮ್ದು ಕಣ್ಣಳ್ತೇನೆ. ಏನು ಅಳತೆ ಮಾಡೋದಿಲ್ವಾ? ಇಲ್ಲ, ಅಡಿಗೆ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ ಅಲ್ಲ. ಫಸ್ಟ್ ಟೈಮ್ ಕೆಲವರಿಗೆ ಕಲಿಯೋರಿಗೆ ಇದೊಂದು ಅಳತೆ ನಾವು ಹೇಳಲೇಬೇಕಾಗತ್ತೆ. ಸೊ ಎರಡು ಕಪ್ಪು ನೀರು ತಗೊಂಡು ಒಂದು ಕಪ್ಪು ಬೆಲ್ಲ ಹಾಕಿದ್ದೀರಾ? ಕೊಡಿ. ಎಷ್ಟು ವಿಸಲ್ ಬರ್ಬೇಕು? ಎರಡು ವಿಸಲ್ ಮೇಡಮ್. ಎರಡು ವಿಸಲ್ ಬಂದ್ರೆ ಚೆನ್ನಾಗಿ ಬೇಯುತ್ತೆ. ಇದಿವಾಗ ಬೆಲ್ಲ ಪಾಕ ಮಾಡ್ಕೊಳ್ಳೋದಾ? ಓಕೆ. ವೀಕ್ಷಕರೇ, ಅಲಸಂದೆ ಪಾಯಸಕ್ಕೆ ಕುಕ್ಕರ್ ಕೂಗಿ ತಣ್ಣಗಾಗಬೇಕು. ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಮಾ ಅವರೀಗ ಪಾಕ ರೆಡಿ ಆಗಿದೆ. ಅದು ಎರಡು ಸತಿ ಕೂಗಿ ತಣ್ಣಗಾಗಿದೆ ಅಲ್ವಾ? ಆಗಿರ್ಬೋದಾ? ನೋಡ್ತೀರಾ? ಹಾ ನೋಡ್ತೀನಿ.
ಆಗಿದೆ ಮೇಡಮ್, ಒಂದು ಸ್ಪೂನ್ ಕೊಡಿ. ಇದು ನೆನ್ಸೋದೇನು ಬೇಡ, ಹಾಗೇನೆ ಬೆಂದ್ಬಿಡುತ್ತಲ್ಲ? ಹಾಂ ಮೇಡಮ್, ಹಾಗೇನೆ ಕುಕ್ಕರಲ್ಲಿ. ಹಾಂ ಬೆಂದ್ಬಿಡ್ತು. ಹಾಂ ಬೆಂದಿದೆ ಮೇಡಮ್. ಹಾಂ ಇದನ್ನ ಇವಾಗ ಪಾಕ ಮಾಡ್ಕೊಂಡಿರ್ತೀವಲ್ಲ ಮೇಡಮ್, ಅದಕ್ಕೆ ಹಾಕೋಬೇಕು. ಇವಾಗ ಇದನ್ನ ಕಲಸ್ಕೋಬೇಕು ಮೇಡಮ್ ಫಸ್ಟ್. ಆಯ್ತಲ್ಲ ಇದು. ಹಾಂ ಇವಾಗ ಗ್ಯಾಸ್ ಹಚ್ಕೊಂಡು ಹಾಲು ಕೊಡಿ ಮೇಡಮ್. ಇದು ನಿಮ್ಮ ಹೊಲದಲ್ಲೇ ಬೆಳೆದಿರೋದ ಅಲಸಂದೆ? ಹೌದು ಮೇಡಮ್, ನಮ್ಮ ಹೊಲದಲ್ಲೇ. ಏನೆಲ್ಲ ಬೆಳಿತೀರ ಅಲ್ಲಿ ಗದ್ದೆಯಲ್ಲಿ ಮೇಡಮ್? ಸೂರ್ಯಕಾಂತಿ, ಆಮೇಲೆ ಅಲಸಂದಿ, ಶೇಂಗಾ, ಜೋಳ. ಯಾರು ನೋಡ್ಕೊಳ್ತಾರೆ? ಅಮ್ಮ ಅಪ್ಪಾಜಿರು. ಹೌದಾ? ಹಾಲು ಎಷ್ಟು ಹಾಕೊಂಡ್ರಿ ಮೇಡಮ್? 2 ಕಪ್ ಹಾಲು ಹಾಕೊಂಡಿದ್ದೀನಿ. ಇದು ಮೇಡಮ್ ಸ್ವಲ್ಪ ಕುದಿಬೇಕು ಮೇಡಮ್. ಇದು ಹಾಲು ಸಾಕಾ? ಹಾಂ ಸಾಕು, ಕುದಿಬೇಕು ಮೇಡಮ್ ಇದು ಸ್ವಲ್ಪ. ಮತ್ತೆ ಖಾನಾವಳಿ ಎಲ್ಲ ನೋಡ್ತೀರಾ? ಹಾಂ ನೋಡ್ತಿರ್ತೀನಿ. ಹೌದಾ? ಏನಾದರೂ ರೆಸಿಪೀಸ್ ಎಲ್ಲ ಟ್ರೈ ಮಾಡಿದ್ದೀರಾ? ಅಡುಗೆ ಮಾಡಿದ್ದೀನಿ ಮೇಡಮ್. ಹೌದಾ? ಏನು ಮಾಡಿದ್ದೀರಾ, ಯಾವ ಅಡುಗೆ? ಕ್ಯಾರೆಟ್ ಅಲ್ವಾ. ಇದೀವಾಗ ಇಲ್ಲೆಲ್ಲ ಬೇರೆ ಕಡೆ ಸಿಗೋದು ಸ್ವಲ್ಪ ಅಲಸಂದೆ ದೊಡ್ಡ ದೊಡ್ಡದಾಗಿರುತ್ತೆ. ಇದು ಅದು ಹೈಬ್ರಿಡ್ ಅಲಸಂದೆ ಮೇಡಮ್, ಇದು ಜವಾರಿ ಅಲಸಂದೆ. ಇದು ರುಚಿ ಜಾಸ್ತಿ ಅಲ್ವಾ? ಇದು ರುಚಿ ಜಾಸ್ತಿ ಮೇಡಮ್. ನಿಮ್ಮ ಕಡೆ ನೀವು ಮನೆಯಲ್ಲೆಲ್ಲ ಇರೋದ್ರಿಂದ ಎಲ್ಲ ಒಳ್ಳೊಳ್ಳೆ ಅಡುಗೆನೆ ಅಲ್ವಾ? ರುಚಿ ಜಾಸ್ತಿ ಮತ್ತೆ ಪೌಷ್ಟಿಕತೆನೂ ಜಾಸ್ತಿ ಇರುತ್ತೆ. ಅದು ಚೆನ್ನಾಗಿ ಕುದಿಬೇಕಾ ಇವಾಗ? ಹಾಂ ಮೇಡಮ್ ಕುದಿಬೇಕು ಸ್ವಲ್ಪ. ಕೈ ಆಡಿಸ್ತಾನೆ ಇರ್ಬೇಕಾ? ಹೌದು ಮೇಡಮ್, ಇಲ್ಲಾಂದ್ರೆ ಗಟ್ಟಿ ಆಗ್ಬಿಡುತ್ತೆ ಕೆಳಗಡೆ. ಕೈ ಆಡ್ತಾನೆ ಇರ್ಬೇಕಿತ್ತು ಸ್ವಲ್ಪ. ಒಂದ್ 2 ನಿಮಿಷ ಬೇಕಾಗುತ್ತಲ್ಲ? ಹೌದು ಮೇಡಮ್, ಹೌದು. ಸರಿ ಸರಿ, ಕಾಯೋಣ. ಸೊ ಚೆನ್ನಾಗಿ ಕುದಿತಾ ಇದೆ ಅಲ್ವಾ? ಇನ್ನೇನು ಮಾಡೋದೀಗ ಮೇಡಮ್? ಅವಾಗಲೇ ಮಿಕ್ಸರ್ ಎಲ್ಲ ಹಾಕೊಂಡ್ವಲ್ಲ ಪುಡಿನ, ಏಲಕ್ಕಿ, ಶುಂಠಿ, ಒಣಕೊಬ್ಬರಿ. ಒಣಕೊಬ್ಬರಿ ಹಾಕೊಂಡಿದ್ದೀನಿ. ಸಾಕ ಕೊಬ್ಬರಿ ಅಷ್ಟೇ ಹಾಕೋದು? ಇಲ್ಲ ಮೇಡಮ್, ಮೇಲ್ಗಡೆ ಹಾಕೋಬೇಕು. ಓ, ಅದಕ್ಕೆ ಸ್ವಲ್ಪ ಮಾತ್ರ ಅದಕ್ಕೆ ಹಾಕಿದಿರಾ? ಮತ್ತೆ ಯಾವ ತರ ಅಡಿಗೆ ಮಾಡ್ತೀರಾ ಮನೆಯಲ್ಲಿ? ಅಂದ್ರೆ ನಿಮ್ಮೂರ್ ಕಡೆದ, ತಾಯಿ ಮನೆ ಕಡೆದ, ಹೇಗೆ? ಉತ್ತರ ಕರ್ನಾಟಕದ ಅಡಿಗೆ ಎಲ್ಲ ಮಾಡ್ತೇವೆ. ಹೌದಾ? ಯಾವ್ದೆಲ್ಲ ಮಾಡ್ತೀರಾ ಎಲ್ಲ ಅಂದ್ಬಿಟ್ರೆ? ಎಣ್ಗಾಯಿ ಪಲ್ಯ, ಸಜ್ಜಿ ರೊಟ್ಟಿ, ಆ ತರದೆಲ್ಲ ಅಡಿಗೆ. ಹೋಳಿಗೆಗಳೆಲ್ಲ ಮಾಡ್ತೀರಾ? ಹೋಳಿಗೆಗಳೆಲ್ಲ ಮಾಡ್ತೇವೆ. ಇದು ಯಾವ್ದು, ಕಡಲೆ ಬೀಜದ ಹೋಳಿಗೆ, ಎಳ್ಳು, ಕೊಬ್ಬರಿ ಹೋಳಿಗೆ ಎಲ್ಲ ಮಾಡ್ತೇವೆ. ಚಟ್ನಿ ಪುಡಿ ಎಲ್ಲ ಮಾಡ್ತೀರಾ? ಹಾ ಮೇಡಮ್ ಮಾಡ್ತೀರಿ. ಇವಾಗ ನನ್ಗೆ ಬಹಳ ಪರಿಚಯ ಆಗ್ಬಿಟ್ಟಿದೆ ಉತ್ತರ ಕರ್ನಾಟಕದ್ದು, ಅದಕ್ಕೆ ಕೇಳಿದೆ. ತುಂಬಾ ಏನದು, ಬಹಳ ವೆರೈಟೀಸ್ ಮಾಡ್ತಿರಲ್ಲ ಚಟ್ನಿ ಪುಡಿಗಳೆಲ್ಲ? ಹೌದು ಮೇಡಮ್. ಮತ್ತೆ ಈ ಕಡೆ ಇದು ಬಳ್ಳಾರಿ ಸ್ಟೈಲ್ ಅಲ್ಲ ಅಂದ್ರೆ ಅದ್ ಯಾವ ತರ ಅಡಿಗೆ ಬರುತ್ತೆ? ಅದು ಉತ್ತರ ಕರ್ನಾಟಕನೇ ಆಗುತ್ತೆ ಮೇಡಮ್. ಅದೇ ತರ ಸೇಮ್ ಆಗುತ್ತೆ? ಹಾ ಸೇಮ್ ಸೇಮ್. ಈಗ ಟೀಚರ್ ಅಂತ ಹೇಳಿದ್ರಿ, ಯಾವ ಸ್ಕೂಲ್ ಅಲ್ಲಿ ಯಾರಿಗೆ ನೀವು ಪಾಠ ಮಾಡೋದು? ನಾವು ಪ್ರೈಮರಿ ಮಕ್ಕಳಿಗೆ. ಪ್ರೈಮರಿ ಮಕ್ಕಳಿಗೆ 1-7 ಮೇಡಮ್. 1-7 ಮಾಡ್ತೀವಿ ಸಿನ್ನೂರಲ್ಲೇ, ಡಾಕ್ಟರ್ ಆನಂದ್ ಹೆಗ್ಡೆ ಸ್ಕೂಲ್ ಅಂತ. ಆಯ್ತಾ ಇವಾಗ? ಆಯ್ತು ಮೇಡಮ್. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಪಾತ್ರೆ ಕೊಡಿ. ಆಫ್ ಮಾಡ್ಕೋತೀರಾ? ಒಂಥರ ಗಟ್ಟಿ ಗಟ್ಟಿ ಆಗ್ತಾ ಬರುತ್ತಲ್ವಾ? ಹೌದು ಮೇಡಮ್, ಕುದ್ ಕುದ್ದಂಗೆಲ್ಲ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಸರಿ, ಸೊ ತುಪ್ಪದಲ್ಲಿ ಈ ಡ್ರೈ ಫ್ರೂಟ್ಸ್ ಹಾಕೊಳ್ಳೋದು ಒಗ್ಗರಣೆ ಮಾಡೋದಾ? ಓಕೆ, ಒಲೆ ಹಚ್ಕೊಂಡು ಇಟ್ಬಿಡಿ. ಇದು ಇಲ್ಲಿ ಮನೆದೇನಾ ತುಪ್ಪ? ಮನೆಯಲ್ಲೇ ಮಾಡಿದ್ ಮೇಡಮ್ ತುಪ್ಪ. 2 ಸ್ಪೂನ್ ತುಪ್ಪ ಹಾಕೋಬೇಕು. ಸರಿ, ತುಪ್ಪ ಜಾಸ್ತಿ ಆದ್ರೂ ಪಾಯಸಕ್ಕೆ ಚೆನ್ನಾಗಿರುತ್ತಲ್ವಾ? ಇನ್ನು ಬಾದಾಮಿ ಇಟ್ಕೊಂಡಿದ್ದೀರಿ, ಗೋಡಂಬಿ, ದ್ರಾಕ್ಷಿ ಅಲ್ವಾ? 1 ಸ್ಪೂನ್ ಗೋಡಂಬಿ ಹಾಕ್ತೀವಿ. ಬಾದಾಮ್ ಅಲ್ವಾ? ಇದು ಬಾದಾಮ್. 1 ಸ್ಪೂನ್ ಗೋಡಂಬಿ. ಸರಿ, 1 ಸ್ಪೂನ್ ದ್ರಾಕ್ಷಿ. ಓಕೆ, ಸ್ವಲ್ಪ ಕೆಂಪುಗಾಗಬೇಕು. ಮತ್ತೆ ಟೀಚರ್ ಅಲ್ವಾ, ಅಡಿಗೆ ಮಾಡೋದಕ್ಕೆಲ್ಲ ಟೈಮ್ ಸಿಗುತ್ತಾ? ಹಾಂ ಮೇಡಮ್, ಸಂಡೇ. ಸಂಡೇ ಮೇಡಮ್, ಸಂಡೇ ಡೈಲಿ ಮಾಡ್ತಿರ್ತೀವಿ ಮೇಡಮ್, ಬೆಳಗ್ಗೆ ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ. ಬಾಕ್ಸಿಗೆಲ್ಲ ತೊಗೊಂಡು ಹೋಗ್ಬೇಕಲ್ಲ? ಹಾಂ ಮೇಡಮ್, ಬಾಕ್ಸ್ ಒಯ್ಯೋದಿಲ್ಲ ಮೇಡಮ್ ಮನೆಗೆ. ಇಲ್ಲ, ಮತ್ತೆ ಸ್ಕೂಲಲ್ಲೇ ಊಟ ಎಲ್ಲ ಇರುತ್ತಾ? ಇಲ್ಲ ಮೇಡಮ್, ನಮ್ಮ ಪ್ರೈವೇಟ್ ಸ್ಕೂಲ್ ಅಲ್ಲ, ಮನೆಗೆ ಬರ್ತೀನಿ ಮೇಡಮ್. ಓ, ಹತ್ರ ಅವಾಗ ಬಂದಾಗ ನಿಮ್ದು ಖಾನಾವಳಿ ಕಾರ್ಯಕ್ರಮ ನೋಡೋದು ಮೇಡಮ್ ಊಟಕ್ಕೆ ಬಂದಾಗ. ಓಕೆ ಓಕೆ, ಇವಾಗ ರೆಡಿ ಆಯ್ತು ಮೇಡಮ್ ಪಾಯಸ. ಪಾಯಸ ರೆಡಿ ಇದೆಯಾ? ಓಕೆ ವೀಕ್ಷಕರೇ, ಪಾಯಸ ರೆಡಿ ಆಗಿದೆ, ಅದು ತಣ್ಣಗಾಗಬೇಕು. ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಸಣ್ಣ
ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಅಲಸಂದೆ ಕಾಳಿನ ಪಾಯಸ ರೆಡಿ ಮಾಡಿ ಇಟ್ಟಿದ್ದೀರಾ ಅಲ್ವಾ? ಈಗೇನ್ ಮಾಡ್ತಾ ಇದ್ದೀರಾ? ದಾಳಿಂಬೆ ಕೋಸಂಬರಿ ಮಾಡ್ತೀವಿ. ದಾಳಿಂಬೆ ಕೋಸಂಬರಿನ? ಓಕೆ. ದಾಳಿಂಬೆ ಕೋಸಂಬರಿಗೆ ಏನೆಲ್ಲ ಪದಾರ್ಥಗಳು ಬೇಕು? ದಾಳಿಂಬೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಉಪ್ಪು, ಹಸಿ ಕೊಬ್ಬರಿ, ಹುರ್ಕೊಂಡು ಸಿಪ್ಪೆ ತಕೊಂಡಿರುವಂತ ಶೇಂಗಾ ಕಾಳು. ಓಕೆ, ಇದಿಷ್ಟೇನಾ? ಓಕೆ ಓಕೆ, ತುಂಬಾ ಸಿಂಪಲ್ ಆಗಿ. ಯೂಶಲಿ ಕೋಸಂಬರಿ ಅಂದ್ರೆ ಎಲ್ಲರೂ ಹೆಸರು ಬೇಳೆ, ಕಡಲೆ ಬೇಳೆ ಆತರ ಮಾಡ್ತಾರೆ. ಇದೊಂದು ರೀತಿಯ ಇದ್ಯಾರ್ದು ನಿಮ್ದೇನ ರೆಸಿಪಿ? ಇದು ಇದನ್ನು ಸಮೇತ ಅಮ್ಮಂದೇ ಎಲ್ಲ ಅಮ್ಮನೇ ಹೇಳ್ಕೊಟ್ಟಿರೋದ? ಓಕೆ, ಸೊ ಈಗ ಏನ್ ಮಾಡೋದು? ಇವಾಗ ಬೋಲ್ ಕೊಡಿ ಮೇಡಮ್ ಒಂದು. ಇದೆಲ್ಲ ಏನು ಮಾಡೋದಿಲ್ಲ ಅಂದ್ರೆ ಹುರಿಯೋದು ಅದು ಏನಿಲ್ಲ, ಇದನ್ನು ಶೇಂಗಾ ಹುರ್ಕೋಬೇಕು. ಸರಿ, ಹುರ್ಕೊಂಡು ಸಿಪ್ಪೆ ತಕೋಬೇಕು. ಈಗ ಮಿಕ್ಸ್ ಮಾಡೋದಷ್ಟೇನಾ? ದಾಳಿಂಬೆ ಮತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಿಮೋಗ್ಲೋಬಿನ್ ಕಡಿಮೆ ಇರೋರಿಗೆ, ರಕ್ತ ಅಂದ್ರೆ ಜಾಸ್ತಿ ಅಂದ್ರೆ ರಕ್ತ ಶುದ್ಧಿ ಮಾಡುತ್ತೆ, ಅವರೆಲ್ಲ ಇದನ್ನ ಸೇವನೆ ಮಾಡಿದ್ರೆ ಒಳ್ಳೇದು. ಸೊ ಬರೇ ಹಣ್ಣು ಯೂಶಲಿ ತಿಂತಾ ಇರ್ತಾರೆ, ಇದೊಂದು ಸ್ಪೆಷಲ್ ಆಗಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಒಂದು ಕಪ್ ಒಂದ್ ಅರ್ಧ ಕಪ್ ದಾಳಿಂಬೆ, ಒಂದ್ ಅರ್ಧ ಕಪ್ ಕಡಲೆ ಬೀಜ ತಗೊಂಡಿದ್ದೀರಾ, ಮತ್ತೆ ಇದು ಒಂದ್ ಅರ್ಧನಾ? ಮತ್ತೆ ಕೊತ್ತಂಬರಿ ಸೊಪ್ಪು. ಮತ್ತೆ ಇನ್ನೇನು ಹವ್ಯಾಸಗಳು ಏನಾದರೂ ಇದೆಯಾ ನಿಮಗೆ? ಹಾಂ ಮೇಡಮ್, ಇದೆ ನಮ್ಮದೇ ಒಂದು ಸ್ವಂತ ಪೇಪರ್ ಇದೆ ಮೇಡಮ್, ಮಕ್ಕಳು ಪೇಪರ್. ಹಾಂ, ಅದಕ್ಕೆಲ್ಲ ಮತ್ತೆ ಮೆಟೀರಿಯಲ್ಸ್ ಎಲ್ಲ ಜೋಡಿಸ್ಕೋಬೇಕಲ್ಲ. ಓ, ಅದೆಲ್ಲ? ಹಾಂ ಅದೆಲ್ಲ. ಇದು ಹಸಿಮೆಣಸು ಎಷ್ಟು ಬೇಕೋ ರುಚಿಗೆ ಅಷ್ಟು ಹಾಕೋದಾ? ಹೌದು. ಓಕೆ, ಉಪ್ಪು ರುಚಿಗೆ ತಕ್ಕಷ್ಟು, ನಮಗೆ ಎಷ್ಟು ಬೇಕೋ ಅಷ್ಟು. ಓಕೆ, ತುಂಬ ಸಿಂಪಲ್ ಆಗೆಲ್ಲ ಒಂದು ರೆಡಿ ಮಾಡಿ ಇಟ್ಬಿಟ್ರೆ. ಹೌದು, ಒಂದು ಮಿಕ್ಸ್ ಮಾಡಿಬಿಟ್ರೆ ಕೋಸಂಬರಿ ರೆಡಿ ಎಲ್ಲ. ಇದು ಹಸಿ ಹಸಿಯಾಗಿ ಸಿಗುತ್ತಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಏನು ಪೇಪರ್ ಹೆಸರೇನು ನೀವು ಪೇಪರ್ ಇದೆ? ಪೆನ್ಸಿಲ್ ಅಂತ ಮೇಡಮ್ ಪೇಪರ್ ಹೆಸರು. ಪೆನ್ಸಿಲ್ ಅಂತನಾ? ಹೌದು, ಚೆನ್ನಾಗಿದೆ ಹೆಸರೇ, ಒಂಥರ ಅಟ್ರಾಕ್ಟಿವ್ ಆಗಿದೆ. ಎಲ್ಲ ಮಕ್ಕಳನ್ನೇ ಅಂದ್ರೆ ಸ್ಕೂಲ್ ಇಂದ ಪೇಪರ್ ಆಯ್ತು. ಹೌದು ಮೇಡಮ್, ನಾವು ತಾಲೂಕಿನಲ್ಲಿ ಎಲ್ಲ ಮಕ್ಳ ಕಡೆಯಿಂದ, ಎಲ್ಲ ಸ್ಕೂಲ್ ಕಡೆಯಿಂದ, ಅದು ಎಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ ಮಕ್ಳ ಕಡೆಯಿಂದ, ಅವರು ಬರೆದಿರೋಂಥ ಕವನಗಳಾಗಿರ್ಬೋದು, ಅವ್ರು ಬರೆದಿರೋಂಥ ಚಿತ್ರಕಲೆಗಳ, ಅವನ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆ ಪೇಪರಲ್ಲಿ ಪ್ರಕಟಣೆ ಮಾಡ್ತೇವೆ. ಓಕೆ, ನೀವು ಅಂದ್ರೆ ಯಾರು, ನಿಮ್ಮ ನೀವು ಮನೆಯವರ ಅಥವಾ ನಿಮ್ಮ ಸ್ಕೂಲಿಂದ ಬಂದು? ಇದು ನಮ್ಮ ಮನೆಯವರು ಗೌರ್ಮೆಂಟ್ ಸ್ಕೂಲ್ ಟೀಚರ್ ಇದ್ದಾರೆ ಮೇಡಮ್ ಒಬ್ರು. ಅವರು ಅವ್ರ ಸ್ಕೂಲಲ್ಲೆಲ್ಲ ಸಹ ಸಂಪಾದಕರು ಇದ್ದಾರೆ ಮೇಡಮ್. ನಮ್ಮ ಮನೆಯವರೇ ಅದಕ್ಕೆ ಹೆಡ್, ಮೇನ್ ಆಗಿ ಎಡಿಟರ್. ಮೇಡಮ್ ಇವಾಗ ಕೋಸಂಬರಿ ರೆಡಿ ಆಗಿದೆ. ದಿಢೀರ್ ಅಂತ ಮಾಡ್ಬಿಡ್ಬೋದು. ಹೌದು ಮೇಡಮ್, ಮತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆ. ಎಷ್ಟೋ ಸಲ ಬರೀ ದಾಳಿಂಬೆನು ತಿಂತಿನ್ ಬೇಜಾರಾಗಿದೆ ಅಂದ್ರೆ ಇದೆಲ್ಲ ಒಂದ್ಸತಿ ಆಡ್ ಮಾಡಿದ್ರೆ, ಇದ್ರಲ್ಲೂ ಯಾವುದೇ ಒಂದು ಎಣ್ಣೆ ಇಲ್ಲ, ಕರ್ದಿರೋದಿಲ್ಲ, ಏನಿಲ್ಲ, ಡ್ರೈ ಆಗಿ ಹುರ್ಕೊಂಡಿದ್ದೀರಾನೆ? ಹೌದು ಮೇಡಮ್, ಡ್ರೈ ಆಗಿ ಹುರ್ಕೊಂಡಿದ್ದೀವಿ. ಸರಿ, ಸೊ ಆಗ್ಬಿಡ್ತು ತಕ್ಷಣ ದಿಢೀರಂತ ಕೋಸಂಬರಿ ರೆಡಿ ಆಯ್ತು. ಓಕೆ, ಅದು ಸ್ವಾದಿಷ್ಟನ ಏನು ಅಂತ ಗೊತ್ತಿಲ್ಲ, ಆದ್ರೆ ಆರೋಗ್ಯ ಅಂತೂ ನನಗೆ ಇದರಲ್ಲಿ ಒಳ್ಳೆ ರೀತಿಯಲ್ಲಿ ಇದೆ ಅಂತ ಕಾಣ್ತಾ ಇದೆ. ಹೌದು ಮೇಡಮ್, ದಾಳಿಂಬೆಯಿಂದ ಎಲ್ಲ ಹಿಮೋಗ್ಲೋಬಿನ್ ಕಡಿಮೆ ಇರೋದೆಲ್ಲ ಬೇಗ ಇದೆ, ಕ್ಲಿಯರ್ ಆಗ್ಬಿಡುತ್ತೆ ಮೇಡಮ್. ಸರಿ, ಸರ್ವಿಂಗ್ ಬೋಲ್ ಕೊಡಿ ಮೇಡಮ್. ಸೊ ಕೋಸಂಬರಿ ಎಲ್ಲ ಯಾವಾಗ ಮಾಡ್ತೀರಾ ಮನೇಲಿ ಮೇಡಮ್? ಹಬ್ಬ ಬಂದಾಗೆಲ್ಲ, ನಂಗೆ ಬೇಜಾರಾದಾಗೆಲ್ಲ ಇದನ್ನ ಮಾಡ್ಕೊಂಡು ತಿಂತಿರ್ತೇವೆ ಮೇಡಮ್. ಏನು ತಿನ್ನಕ್ಕಿಲ್ಲ ಅಂದ್ರೆ ಮನೇಲಿ ಇದೆ, ಸಿಂಪಲ್ ಆಗಿ ಬೇಗ ಆಗುತ್ತೆ. ಸರಿ, ಪ್ಲೇಟ್ ಅಲ್ಲಿ ಅಲಸಂದೆ ಕಾಳಿನ ಪಾಯಸನು ಮಾಡಿಟ್ಟಿದ್ದೀರಾ ಮೇಡಮ್. ಇವಾಗ ಕೋಸಂಬರಿ ಅದ್ರ ಜೊತೆಗೆ ಕೋಸಂಬರಿ ಇಟ್ಟಿದ್ದೀರಾ. ವಿಭೂತಿ ಕೊಡ್ತೀರಾ ಮೇಡಮ್ ಸ್ವಲ್ಪ? ಇದು ವಿಭೂತಿ ಹಾಕಿಸ್ತೀವಿ ಅಂತಂದ್ರೆ ನಾವು ಅಡುಗೆ ಮಾಡಿರೋದು ಪ್ರಸಾದ ಥರ ಪರಿವರ್ತನೆ ಆಗುತ್ತೆ ಮೇಡಮ್, ಅದಕ್ಕೋಸ್ಕರ ಹಾಕ್ತೀವಿ. ಸೊ ಮನೆಯಲ್ಲೆಲ್ಲ ಇದೇ ಕ್ರಮನೇ ಅನುಸರಿಸ್ತೀರಾ? ಟೇಸ್ಟ್ ನೋಡ್ಬಿಟ್ಟು ಹೇಳಿ ಮೇಡಮ್. ಓಕೆ, ಸೊ ಅಲಸಂದೆ ಕಾಳಿನ ಪಾಯಸ ಮತ್ತೆ ಕೋಸಂಬರಿ. ಸ್ವಲ್ಪ ತಣ್ಣಗಾಗಿದೆ ಅಲ್ವಾ, ಫಸ್ಟು ಬಾಯಿ ಸಿಹಿ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಕೋಸಂಬರಿ ಅಲ್ವಾ. ಅದ್ಭುತವಾಗಿ ಮಾಡಿದ್ದೀರಾ, ಹುರಿದಿರೋದು ಒಳ್ಳೆ ಘಮ ಇದೆ, ಹಾಲು ಹಾಕಿದ್ದೀರಾ, ತುಂಬ ರುಚಿಯಾಗಿದೆ. ಅಲಸಂದೆ ಇದು ನಾನು ನಿಜ ಹೇಳ್ಬೇಕಂದ್ರೆ ಫಸ್ಟ್ ಟೈಮೇ ಇದೆ ಇದು ಪಾಯಸ, ಬೇರೆ ಬೇರೆ ಎಲ್ಲ ಪಾಯಸ ತಿಂದೇನೆ, ಇದು ಸಾಮಾನ್ಯವಾಗಿ ಮಾಡೋದಿಲ್ಲ. ಬೇರೆ ಎಲ್ಲ ತುಂಬಾ ದಿಢೀರಾಗೋದು, ಬೇಗ ಬೇಗ ಎಲ್ಲ ಮಾಡ್ತಾರೆ ರವೆ ಇದು ಅದು ಇದೆಲ್ಲ, ಇದು ತುಂಬಾ ರುಚಿಯಾಗಿದೆ, ತುಂಬಾ ಹೆಲ್ದಿ ಕೂಡ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಹಾಗೆ ಕೋಸಂಬರಿ ನೋಡೋದಕ್ಕೆ ತುಂಬಾ ಕಲರ್ಫುಲ್ ಆಗಿದೆ, ಅಂದ್ರೆ ಒಂದೊಂದ್ಸತಿ ಪ್ರೆಸೆಂಟೇಷನ್ ಅಂದ್ರೆ ಮಕ್ಕಳಿಗೋ ಯಾರಿಗೋ ಕೊಡುವಾಗ ನೋಡೋದಕ್ಕೆ ಚೆನ್ನಾಗಿರ್ಬೇಕು, ನೋಡಕ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನಾಲ್ಕೈದು ಕಲರ್ ಇದೆ ಇದರಲ್ಲಿ. ತುಂಬಾ
ರುಚಿಯಾಗಿ ಮಾಡಿದ್ದೀರಾ. ಹಸಿಮೆಣಸು, ಸ್ವಲ್ಪ ಖಾರ, ಇದ್ರದ್ದು ಸಿಹಿ, ಕಾಯ್ದೊಂದು ಒಳ್ಳೆಯ ಪರಿಮಳ, ರುಚಿ, ಎಲ್ಲ ಒಂದು ಮಿಶ್ರಣ ಇದೆ. ಇದನ್ನು ಖಂಡಿತವಾಗ್ಲೂ ಎಲ್ಲರೂ ಮಾಡ್ಕೋಬೋದು. ಮನೆಯಲ್ಲಿ ಮಕ್ಕಳಿಗೆ ಇದು ಹೇಳಿ ಮಾಡಿಸಿದ ತಿಂಡಿ ಅಂತ ಅನಿಸುತ್ತೆ. ತುಂಬ ರುಚಿಯಾಗಿ ಎರಡು ಅಡುಗೆಗಳನ್ನು ಇವತ್ತು ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡ ಹಾಗೂ ಬಸವ ವಾಹಿನಿ ಕಡೆಯಿಂದ ನಿಮಗೊಂದು ಕಿರುಕಾಣಿಕೆ. ಧನ್ಯವಾದಗಳು. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ವೀಕ್ಷಕರೇ, ಅಲಸಂದೆ ಕಾಳಿನ ಪಾಯಸ ಮತ್ತು ದಾಳಿಂಬೆ ಕೋಸಂಬರಿಯನ್ನು ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ. ಅಲಸಂದೆ ಕಾಳಿನ ಪಾಯಸ ಮಾಡಲು ಬೇಕಾಗುವ ಸಾಮಗ್ರಿಗಳು: ಅಲಸಂದೆ ಕಾಳು, ಬೆಲ್ಲ, ಬಾದಾಮಿ, ಗೋಡಂಬಿ, ಏಲಕ್ಕಿ, ಒಣಶುಂಠಿ, ತುಪ್ಪ, ಒಣಕೊಬ್ಬರಿ ತುರಿ, ದ್ರಾಕ್ಷಿ, ಹಾಲು. ಅಲಸಂದೆ ಕಾಳಿನ ಪಾಯಸ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಕುಕ್ಕರ್ಗೆ ನೀರು ಹುರಿದು ಸಿಪ್ಪೆ ತೆಗೆದ ಅಲಸಂದೆ ಕಾಳು ಹಾಕಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ನಂತರ ಮಿಕ್ಸಿ ಜಾರಿಗೆ ಏಲಕ್ಕಿ, ಒಣಶುಂಠಿ, ಒಣಕೊಬ್ಬರಿ ತುರಿ ಹಾಕಿ ರುಬ್ಬಿಕೊಳ್ಳಿ. ಬಳಿಕ ಪ್ಯಾನ್ಗೆ ನೀರು, ಬೆಲ್ಲ ಹಾಕಿ ಪಾಕ ಮಾಡಿಕೊಂಡು ಬೇಯಿಸಿದ ಅಲಸಂದೆ ಕಾಳು, ಹಾಲು ಹಾಕಿ ಕುದಿಯುವಾಗ ಅದಕ್ಕೆ ರುಬ್ಬಿದ ಮಿಶ್ರಣ ಹಾಕಿ, ಅದಕ್ಕೆ ತುಪ್ಪದಲ್ಲಿ ಒಗ್ಗರಣೆ ಮಾಡಿದ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಹಾಕಿದರೆ ರುಚಿ ರುಚಿಯಾದ ಅಲಸಂದೆ ಕಾಳಿನ ಪಾಯಸ ಸವಿಯಲು ಸಿದ್ಧ. ದಾಳಿಂಬೆ ಕೋಸಂಬರಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ದಾಳಿಂಬೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಉಪ್ಪು, ಹಸಿ ಕೊಬ್ಬರಿ ತುರಿ, ಶೇಂಗಾ ಬೀಜ. ದಾಳಿಂಬೆ ಕೋಸಂಬರಿ ಮಾಡುವ ವಿಧಾನ: ಮೊದಲು ಬೌಲ್ಗೆ ದಾಳಿಂಬೆ, ಹುರಿದು ಸಿಪ್ಪೆ ತೆಗೆದ ಶೇಂಗಾ ಕಾಳು, ಹಸಿ ಕೊಬ್ಬರಿ ತುರಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿದರೆ ರುಚಿ ರುಚಿಯಾದ ದಾಳಿಂಬೆ ಕೋಸಂಬರಿ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ ಎರಡು ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ, ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.